ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ. ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳು ನಮ್ಮ ಜೊತೆ ಯಾವತ್ತೂ ಇರುತ್ತೆ, ಜೀವಂತವಾಗಿರುತ್ತೆ. ಅದೇ ಹಿನ್ನೆಲೆಯಲ್ಲಿ ಪುನೀತ್ ಸ್ಮರಣಾರ್ಥ ರಾಜಕುಮಾರ ಚಿತ್ರವನ್ನ ಫ್ರೀ ಶೋ ಏರ್ಪಡಿಸಲಾಗಿದೆ. ಪುನೀತ್ ನಟನೆಯ ಹಿಟ್ ಸಿನಿಮಾ ರಾಜಕುಮಾರ ಚಿತ್ರ. ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸ ಥಿಯೇಟರ್ನಲ್ಲಿ ಇವತ್ತು ಉಚಿತ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಇವತ್ತು ಪುನೀತ್ ನಟನೆಯ ಈ ಒಂದು ಚಿತ್ರ ಅನೇಕರ ಬಾಳಿಗೆ ಬೇರೆಯದ್ದೇ ಆದಂತಹ ಒಂದು ದಾರಿದೀಪ ಆಗಿತ್ತು. ಅನೇಕರು ಯಾವ ರೀತಿಯಂತಹ ಸಂದೇಶವನ್ನು ಕೊಟ್ಟಿತ್ತಲ್ಲ, ಅದನ್ನ ತಮ್ಮ ಬದುಕಿನಲ್ಲಿ ಅದನ್ನ ಅಳವಡಿಸಿಕೊಂಡಿದ್ರು. ಬೆಂಗಳೂರಿನ ಗೌಡನಪಾಳ್ಯದಲ್ಲಿ ಇದೆ ಈ ಥಿಯೇಟರ್. ಸೊ ಬೆಳಗ್ಗೆ 7:30ಕ್ಕೆ ಮೊದಲ ಶೋ ಆರಂಭ ಆಗಿದೆ. ಶ್ರೀನಿವಾಸ್ ಚಿತ್ರಮಂದಿರದ ಮ್ಯಾನೇಜರ್ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾವು ಫ್ರೀ ಪ್ರದರ್ಶನವನ್ನ ಏರ್ಪಡಿಸಿದ್ದೇವೆ, ಸ್ಮರಣಾರ್ಥವಾಗಿ ಈ ಒಂದು ಚಿತ್ರವನ್ನ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ರವಿ ಅವರು. ಈಗ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಈ ಚಿತ್ರವನ್ನ ಮತ್ತೊಮ್ಮೆ ನೋಡೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ರಾಜಕುಮಾರ ಬ್ಲಾಕ್ ಬಸ್ಟರ್ ಮೂವಿ ಆಗಿತ್ತು ಪುನೀತ್ ರಾಜ್ಕುಮಾರ್ ಅವರ ಕರಿಯರ್ನಲ್ಲೇ. ಅದರ ಹಾಡಿನಿಂದ ಹಿಡಿದು ಆ ಚಿತ್ರದ ಕಥೆಯಿಂದ ಹಿಡಿದು ಎಲ್ಲವೂ ಕೂಡ ಜನರ ಮನಸ್ಸನ್ನ ಗೆದ್ದಿತ್ತು. ಈ ಚಿತ್ರದ ಪ್ರದರ್ಶನವನ್ನ ಇವತ್ತು ಏರ್ಪಡಿಸಲಾಗಿದೆ. ಬೆಳಗ್ಗೆ 7:30ಕ್ಕೆ ಚಿತ್ರದ ಪ್ರದರ್ಶನ ಆರಂಭಗೊಂಡಿದೆ. ಇದು ಫ್ರೀ ಮಾಡೋ ಉದ್ದೇಶ ಏನಂದರೆ, ಈಗಾಗಲೇ ನಾವು ಪುನೀತ್ ಅವ್ರನ್ನ ಕಳ್ಕೊಂಡಿದ್ದೀವಿ, ಒಂದು ದೊಡ್ಡ ಸೂಪರ್ ಸ್ಟಾರ್ನ. ಇಡೀ ಚಿತ್ರರಂಗ ಒಂಥರ ಬಡವಾಗಿದೆ ಅವ್ರು ಇಲ್ದಿರ. ಎಲ್ಲರೂ ತುಂಬ ಮೌನವಾಗಿ ಅಂದರೆ ಡಿಪ್ರೆಷನ್ಗೆ ಹೋಗಿದ್ದಾರೆ. ಅವ್ರಿಗೋಸ್ಕರ ಒಂದು ರಾಜ್ಕುಮಾರ ಸಿನಿಮಾನ ಪ್ರದರ್ಶನ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದು ಅಟ್ಲೀಸ್ಟ್ ತೆರೆ ಮೇಲೆ ಅವ್ರನ್ನ ನೋಡಿದಾಗಾದರೂ ಸ್ವಲ್ಪ ಮನಸ್ಸಿಗೆ ತೃಪ್ತಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ರಾಜ್ಕುಮಾರ ಸಿನಿಮಾನೇ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಸರ್, ಇವತ್ತೊಂದು ದಿನದ ಮಟ್ಟಕ್ಕೆ, ಯಾಕಂದರೆ ಇವತ್ತು ಪೂರ್ತಿಯಾಗಿ ಅಂದರೆ ಅಲ್ಲ, ಈಗ ಬೆಳಿಗ್ಗೆ ಒಂದು 7:30 ಶೋ ಮಾತ್ರ ಸ್ಪೆಷಲ್ ಶೋ, ಯಾಕಂದರೆ ನೆಕ್ಸ್ಟ್ ಶೋ ಎಲ್ಲ ಶಿವಣ್ಣ ಅವ್ರ ಸಿನಿಮಾ ಇರೋದ್ರಿಂದ ಈ ಸಿನಿಮಾನ ಇವತ್ತೊಂದು ದಿವಸ ಮಟ್ಟಕ್ಕೆ ಉಚಿತವಾಗಿ ಮಾಡಿದ್ದೀವಿ ಸರ್. ತುಂಬಾ ಇಷ್ಟ. ನಾವು ಯಾವ ಮೂವೀಸು ನಾನು ಅಷ್ಟು ಥಿಯೇಟರ್ಗೆ ಹೋಗಿ ನೋಡಿಲ್ಲ ಅಂತಂದರೂ ಇವ್ರ ಮೂವಿ ಬಂದರೆ ನಾನು ವೀಕೆಂಡ್ ಹೆಂಗಾದ್ರೂ ಮಾಡಿ ಬಂದು ಮೂವಿ ನೋಡ್ತಾ ಇದ್ದೆ. ಅಂದರೆ ಅವರು ಸೊಸೈಟಿಗೆ ಯಾವ ಥರ ಮೂವೀಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅಂದರೆ, ಪ್ರತಿಯೊಬ್ಬರು ಯೂತಿಂದ ಹಿಡಿದು ಓಲ್ಡ್ ಏಜಲ್ಲಿ ಇರೋವರೆಗೂ ಅವರವರು ಚೇಂಜಸ್ ಮಾಡ್ಕೋಬೇಕಾಗಿರೋವಂಥ ಒಂದು ಪರಿಸ್ಥಿತಿಗಳು ಮೂವೀಸಲ್ಲಿ ಅವ್ರು ಕೊಟ್ಟು ನಿಜ ಜೀವನದಲ್ಲೂ ಹಾಗೆ ನಡ್ಕೊಂಡು ಎಲ್ಲ ಮಾಡಿದ್ದಾರೆ. ಅದು ಆ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲೇ ಏನೇ ಮಾಡಿದ್ರು ಏನೂ ಹೇಳ್ಕೊಳ್ದಿರಾ ಇವಾಗೆಲ್ಲ ನಮಗೆ ಗೊತ್ತಾಗ್ತಿದೆ ಅವ್ರು ಮಾಡಿರೋದು. ತುಂಬಾ ಒಂಥರ ಗೌರವ ಇದೆ ಅವ್ರ ಮೇಲೆ. ಸೊ ಅವ್ರು ಮಾಡಿರೋ ಒಂದು ಕಾರ್ಯಗಳಿಗೆ ನಾವೆಲ್ಲರೂ ಒಂದೊಂದು ಒಬ್ಬೊಬ್ಬರು ಒಂದೊಂದು ಗುಣನ ಅಳವಡಿಸ್ಕೊಂಡು ಮಾಡ್ತಾ ಹೋದರೆ ಸೊಸೈಟಿನಲ್ಲಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತಲೇ ಅರ್ಥ ಆಗುತ್ತೆ. ಇವತ್ತಿನಿಂದ ಭಜರಂಗಿ 2 ಸಿನಿಮಾ ಪ್ರದರ್ಶನ ಆರಂಭ ಆಗುತ್ತೆ. ಅಪ್ಪು ನಿಧನದಿಂದ ಸ್ಥಗಿತಗೊಂಡಿತ್ತು ಸಿನಿಮಾ. ಚಿತ್ರದ ನಿರ್ಮಾಪಕ ಜಯಣ್ಣ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ 29ನೇ ತಾರೀಕು ಅತ್ಯಂತ ಯಶಸ್ವಿಯಾಗಿ ಭಜರಂಗಿ 2 ಸಿನಿಮಾ ಪ್ರದರ್ಶನವನ್ನು ಕಾಣ್ತು. ಆದರೆ ಆದ ಕೆಲವೇ ಗಂಟೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾದರು. ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಬಂದೆರಗಿತ್ತು ಎಲ್ಲರಿಗೂ. ಆ ಸಂದರ್ಭದಲ್ಲಿ ಸಿನಿಮಾದ ಪ್ರದರ್ಶನವನ್ನೇ ಬಂದ್ ಮಾಡಲಾಯಿತು, ರದ್ದುಗೊಳಿಸಲಾಯಿತು. ಇವತ್ತಿನಿಂದ ಮತ್ತೆ ಭಜರಂಗಿ 2 ಅಬ್ಬರ ಚಿತ್ರ ಮಂದಿರಗಳಲ್ಲಿ ಕಾಣಲಿದೆ. ಆ ಒಂದು ಪ್ರದರ್ಶನ ನಡೆಯುತ್ತೆ ಅನ್ನೋದನ್ನು ಈಗಾಗಲೇ ಚಿತ್ರದ ನಿರ್ಮಾಪಕರಾಗಿರುವ ಜಯಣ್ಣ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬೆಳಗ್ಗೆ 7:30 ಒಂದು ಸಿನಿಮಾ ಪ್ರದರ್ಶನ ಆಗಿದೆ, ರಾಜಕುಮಾರ ಚಿತ್ರ ಫ್ರೀ ಪ್ರದರ್ಶನವನ್ನು ಮಾಡಿದ್ದಾರೆ ಥಿಯೇಟರ್ ಮಾಲೀಕರು. ಮತ್ತೊಂದು ಕಡೆ ಭಜರಂಗಿ 2 ಸಿನಿಮಾ ಇವತ್ತು ಕಾಣ್ತಾ ಇದೆ, ಅಂದರೆ ಮತ್ತೆ ತೆರೆಗೆ ಅಪ್ಪಳಿಸ್ತಾ ಇದೆ. ಅವರ ಸಿನಿಮಾ ಏನು ಶಿವಣ್ಣ ಅವರ ಈ ಒಂದು ಸಿನಿಮಾ ಅಪ್ಪಗೆ ಬಹಳ ಪ್ರೀತಿಯದ್ದಾಗಿತ್ತು, ನಾನು ನೋಡೇ ನೋಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು. ಆದರೆ ಕೊನೆಗೂ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ.